ರೋಚಕ ಕಥೆಗಳ ಅನಾವರಣವೇ ಈ ನಿಗೂಢ ರಹಸ್ಯ. ನನ್ನ ಹೆಸರು ನಿಖಿಲ್ ಸ್ವಾಮಿ. ಇವತ್ತು ನಮ್ಮ ತಂಡ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಇತಿಹಾಸ ಮತ್ತು ಪುರಾಣ ಎರಡು ಇರುವಂತಹ ಜಾಗಕ್ಕೆ. ಇದೇ ಜಾಗದಲ್ಲಿ ಆ ಪರಶಿವನಿಗೆ ಶನಿಯಿಂದ ಮುಕ್ತಿ ಸಿಕ್ತಂತೆ. ಅದಷ್ಟೇ ಅಲ್ಲ, ರಾಮಾಯಣದಲ್ಲಿ ಮಾರೀಚನಿಗೆ ಮುಕ್ತಿ ಸಿಕ್ತಂತೆ. ಯಾವುದು ಮುಕ್ತಿ ಸಿಗುವಂತ ಜಾಗ, ಏನಿದೆ ರಹಸ್ಯ, ಎಲ್ಲವನ್ನ ಈಗ ನೋಡಿ. ಎಂದಾಕ್ಷಣ ಮನಸ್ಸಿನಲ್ಲಿ ಮೂಡುವುದು ಹಸಿರು ಸಿರಿಯನ್ನು ಹೊತ್ತು ನಿಂತಿರುವ ಗಿರಿಗಳು, ಕಾಡುಗಳು, ಜುಳುಜುಳು ಹರಿಯುವ ನದಿಗಳು, ದೇವಸ್ಥಾನಗಳು, ಅಲ್ಲಿನ ಮಂತ್ರ ಘೋಷಗಳು, ಘಂಟಾನಾದಗಳು, ಇವುಗಳು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನ ತಂದುಕೊಟ್ಟರೆ ಅಲ್ಲಿನ ಇತಿಹಾಸ ಪುರಾಣಗಳು ರೋಚಕತೆಯನ್ನೇ ಹುಟ್ಟುಹಾಕುತ್ತವೆ. ಇನ್ನು ರಾಮಾಯಣ ಮಹಾಭಾರತದ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ. ಆದರೆ ಅಲ್ಲಿ ನಡೆದ ಘಟನೆಗಳು ಎಲ್ಲೆಲ್ಲಿ ನಡೆದವು ಅನ್ನುವುದು ಮಾತ್ರ ಕೆಲವರಿಗೆ ನಿಗೂಢವಾಗೇ ಉಳಿದು ಹೋಗುತ್ತವೆ. ಅಂತಹ ನಿಗೂಢತೆಯನ್ನ ಹುಡುಕುತ್ತಾ ಹೋದಾಗ ಸಿಕ್ಕಿದ್ದು ಈ ಪುಣ್ಯಭೂಮಿ. ಇದು ರಾಮಾಯಣದಲ್ಲಿ ಜರುಗುವ ಪ್ರಮುಖ ಘಟನೆಗೆ ಕಾರಣವಾದ ಸ್ಥಳ. ಸೀತೆ ಅದೊಂದು ಆಸೆಯನ್ನ ಪಡೆಯದಿದ್ದರೆ ಬಹುಶಃ ರಾವಣನ ವಧೆಯಾಗುತ್ತಿರಲಿಲ್ಲವೇನೋ. ಆದರೆ ಅದೊಂದು ಆಸೆ ಇಡೀ ರಾಮಾಯಣದ ದಿಕ್ಕನ್ನೇ ಬದಲಿಸಿ ಸೀತೆಗೆ ಆ ಜಿಂಕೆಯನ್ನ ನೋಡಿಯೇ ಸೀತೆ ಆಸೆಗೆ ಬಿದ್ದದ್ದು, ರಾಮನಿಗೆ ತಂದುಕೊಡುವಂತೆ ಹಠಕ್ಕೆ ಬಿದ್ದದ್ದು. ಮಾರೀಚ ಈಶ್ವರನ ಪೂಜೆ ಮಾಡ್ತಾ ಕೂತಾಗ ರಾವಣ ಬಂದ್ಬಿಟ್ಟು ಹೇಳ್ತಾನೆ, ನೀನು ಮಾಯಾ ಜಿಂಕೆಯಾಗಿ ಹೋಗ್ಬೇಕು ಅಂತೇಳಿ. ಆವಾಗ ರಾವಣ ಹೇಳಿದಾಗ ಮಾರೀಚ ಆಗಲ್ಲ ಅಂತ ಹೇಳ್ತಾನೆ, ಆದರೆ ನಿನ್ನನ್ನು ಕೊಲ್ತೀನಿ ಅಂತ ಅವನು ಹೇಳ್ತಾನಂತೆ. ಆವಾಗ ಮಾರೀಚ ರಾಮನ ಕೈ ಸಾಯಿದೆ ಒಳ್ಳೆಯದು ರಾವಣ ಕೈಯಿಂದ ಅಂದ್ಬಿಟ್ಟು ಮಾಯಾಜಿಂಕೆ ರೂಪದಲ್ಲಿ ಬರ್ತಾನೆ. ಈ ಸೀತೆ ಅದನ್ನು ಮಾಯಾಜಿಂಕೆಯನ್ನು ಸೀತೆ ರಾಮನ ಕುಟೀರದ ಹತ್ರ ಬಂದಾಗ ಸೀತೆ ಅದನ್ನು ನೋಡಿಬಿಟ್ಟು ಆ ಜಿಂಕೆ ಬೇಕು ಅಂತ ಹೇಳ್ತಾಳೆ. ಆ ಜಿಂಕೆಯನ್ನು ಬೆನ್ನಟ್ಟಿ ಹೋಗ್ತಾನೆ ಹಿಡಿಯೋಕ್ಕೆ ಅಂತ. ಇಲ್ಲಿಯೇ ಆ ಸ್ವರ್ಣ ಜಿಂಕೆಗೆ ಬಾಣವನ್ನು ಬಿಡುತ್ತಾನೆ. ರಾಮ ಯೋಜನೆಗಟ್ಟಲೆ ದೂರದಲ್ಲಿ ಬರ್ತಾನು, ದಕ್ಷಿಣ ಪದ್ಧತಿ ಬರ್ತಾನೆ, ಎಲ್ಲಿ ಹೋಗುತ್ತೆ ಓಡಿಸ್ಕೊಂಡು ಓಡಿಸ್ಕೊಂಡು ಬರುತ್ತೆ. ಎಲ್ಲಿ ಬಂದು ಬರ್ತಾ ಇಲ್ಲಿ ಬಂದು ಇಲ್ಲಿ ಈ ಕಡೆ ಒಂದು ಅಶೋಕ ವೃಕ್ಷ ಇದೆ, ಅಲ್ಲಿಗೆವರೆಗೂ ಓಡಿಸ್ಕೊಂಬರ್ತಾನೆ. ಓಡಿಸ್ಕೊಂಬಂದ್ಕೂಳೇನಾಗುತ್ತೆ, ಅಲ್ಲಿ ಇಲ್ಲಿ ನರಸಿಂಹದೇವರ ತಪ ಪ್ರಭಾವದಿಂದ ಅದು ಈಚೆಗೆ ದಾಟಕ್ಕಾಗಲ್ಲ, ಅಲ್ಲೇ ನಿಂತು ಬಿಡುತ್ತೆ. ಆಗ ಅದನ್ನು ಹೊಡಿತಾನೆ ಸ್ವರ್ಣ ಜಿಂಕೆನ. ಹಾ ರಾಮ, ಹಾ ಸೀತ, ಓ ಲಕ್ಷ್ಮಣ ಅಂತ ಕೂಗುತ್ತಾನೆ. ತನ್ನ ವೃತ್ತಾಂತವನ್ನ ವಿವರವಾಗಿ ಹೇಳುತ್ತೆ. ಕಡೆ ನೋಡ್ತಾ ಹೋದ್ರೆ ನಿಧಾನವಾಗಿ ಮನಿ ಸ್ವರೂಪ ಬರುತ್ತೆ. ನನ್ನ ಸೋದರಳಿಯೇ ಹೌದು, ನಾನು ಹೇಳಿದ ಬುದ್ಧಿ ಮಾತು ಯಾವುದೂ ಕೇಳಲಿಲ್ಲ, ಅವನು ರಾಜಾಜ್ಞೆ ಮಾಡ್ದ, ರಾಜಾಜ್ಞೆ ಅನುಸರಿಸಿ ಬಂದಿದ್ದೀನಿ ನಾನು. ಹೀಗೆ ರಾಜಾಜ್ಞೆಯನ್ನ ಮೀರಿ ನಡೆಯೋದಕ್ಕೆ ಸಾಧ್ಯವಾಗದೆ ನಾನು ಇಂತಹ ಕೆಲಸವನ್ನು ಮಾಡಬೇಕಾಯಿತು, ರಾವಣನಿಂದ ಹತನಾಗುವ ಬದಲು ನಿನ್ನಿಂದ ನನಗೆ ಮುಕ್ತಿ ದೊರೆಯುತ್ತದೆ. ಆದರೆ ನನಗೆ ನಿನ್ನಿಂದ ಮೋಕ್ಷ ಆಗಬೇಕಿತ್ತು, ನಾನು ಮಹಾ ತಪಸ್ವಿ ಬ್ರಹ್ಮ ಜ್ಞಾನಿ, ನನ್ನನ್ನು ಕೊಂದಿದ್ದಕ್ಕೆ ನಿನಗೆ ಬ್ರಹ್ಮಹತ್ಯ ದೋಷ ಬರುತ್ತೆ. ನೀನು ಆ ಬ್ರಹ್ಮತ್ಯ ದೋಷನ ಕಳೆದುಕೊಳ್ಳಬೇಕಾದ್ರೆ ನನ್ನ ತೊಡೆಯಲ್ಲಿ ಒಂದು ಬಾಣಲಿಂಗ ಇರ್ತದೆ, ದಿನನಿತ್ಯ ಅದನ್ನು ತೆಗೆದು ಪೂಜೆ ಮಾಡ್ತಿರ್ತಾನೆ ಅಂತ ಶಿವಭಕ್ತವನು. ಆ ಬಾಣಲಿಂಗವನ್ನು ತೆಗೆದು ಇಲ್ಲಿ ಪ್ರತಿಷ್ಠೆ ಮಾಡು ಬ್ರಾಹ್ಮಿ ಮುಹೂರ್ತದಲ್ಲಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಈ ನದಿನ ಕರಿತಾನು ರಾಮ, ಆದ್ದರಿಂದ ಬ್ರಾಹ್ಮಿ ಅಂತ ಅನಿಸ್ಕೊಂಡು. ಹೀಗೆ ರಾಮನಿಂದ ಪೂಜೆಗೊಳಗಾದವನೇ ಇಲ್ಲಿಯ ಮಲ್ಲಿಕಾರ್ಜುನ ಸ್ವಾಮಿ. ಅಂದಿನಿಂದ ಇದು ಮಾರೀಚ ಮೃಗವಧೆ ಕ್ಷೇತ್ರವೆಂದು ನಾಮಕರಣವನ್ನು ಸಹ ಹೊಂದಿತು. ಇದು ರಾಮಾಯಣದಲ್ಲಿ ಬಂದು ಹೋಗುವ ಮುಖ್ಯ ಪ್ರಸಂಗಕ್ಕೆ ಸಾಕ್ಷಿಯಾದರೆ ಮತ್ತೊಂದು ಕಥೆಯೂ ಸಹ ಇಲ್ಲಿದೆ. ಅದು ಪರಶಿವನಿಗೆ ಶನಿದೋಷದಿಂದ ಮುಕ್ತಿಯನ್ನ ಕೊಟ್ಟದ್ದು ಈ ಕ್ಷೇತ್ರದಲ್ಲಿಯಂತೆ.
ಕೃತಯುಗದಲ್ಲಿ ಪಾರ್ವತಿ ಮತ್ತು ಸರಸ್ವತಿ ಮಾತನಾಡುತ್ತಾ ಕುಳಿತಿದ್ದಾಗ ಆ ಮಾತು ತಾರಕಕ್ಕೆ ಹೋಗುತ್ತೆ. ತಮ್ಮಲ್ಲಿ ಯಾರು ಮೇಲು ಎಂಬ ವಾದ ವಿವಾದವನ್ನು ಶುರು ಮಾಡ್ತಾರೆ. ಕೃತಯುಗದಲ್ಲಿ ಪಾರ್ವತಿ ಮತ್ತು ಸರಸ್ವತಿಯವರ ಮಧ್ಯೆ ವಿನೋದವಾಗಿದ್ದ ಶುರುವಾಗಿದ್ದಂತ ಒಂದು ವಾಗ್ವಾದ, ಒಬ್ರಿಗೆ ನಾನು ಮೇಲು ನಾನು ಶ್ರೇಷ್ಠ ಅಂತ ಹೇಳಿ ಒಂದು ವಾಗ್ಯುದ್ಧ ಶುರುವಾಗತ್ತೆ. ಆಗ ಅವರಲ್ಲಿ ಇದು ಮಾಡ್ತಾರೆ, ಎಲ್ಲರ ಹತ್ರ ಕೇಳ್ತಾರೆ ಯಾರು ಶ್ರೇಷ್ಠರು ಅಂತೇಳಿ. ಅದರಲ್ಲಿ ಯಾರು ಶ್ರೇಷ್ಠರು ಅಂತ ಏನು ಹೇಳೋದು, ಎಲ್ಲರೂ ಶ್ರೇಷ್ಠರೇ ಅಂತೇಳಿ ಹೇಳ್ತಾರೆ. ಬಹಳ ಪ್ರಕೋಪಕ್ಕೆ ಹೋಗುತ್ತೆ. ಹಾಗೆ ಎಲ್ಲರ ಹತ್ರ ಹೋಗ್ತಾರೆ, ವಿಷ್ಣು ಹತ್ರ ಹೋಗ್ತಾರೆ, ಬ್ರಹ್ಮನ ಹತ್ರ ಹೋದ್ರೆ ಬ್ರಹ್ಮ ಹೇಳ್ತಾನೆ, ಸರಸ್ವತಿ ಅವನು ಹೆಂಡತಿ ಅವನೇನು ಹೇಳಾಗಿಲ್ಲ. ಹೀಗೆ ವಾದ ವಿವಾದಗಳು ತಾರಕಕ್ಕೆ ಹೋದಾಗ ತ್ರಿಮೂರ್ತಿಗಳ ಬಳಿಗೆ ಹೋಗುತ್ತಾರೆ. ಬ್ರಹ್ಮ ವಿಷ್ಣು ಏನು ಉತ್ತರಿಸದೆ ಸುಮ್ಮನಾದರೆ ಶಿವ ಮಾತ್ರ ಯಾರು ದೊಡ್ಡವರು ಎಂದು ಹೇಳುತ್ತಾನಂತೆ. ಈಶ್ವರನ ಹತ್ರ ಹೋಗ್ತಾರೆ. ಈಶ್ವರನ ಹತ್ರ ಹೋದ ಕೂಡಲೇ ಈಶ್ವರ ಹೇಳ್ತಾನೆ, ನೀನು ಮೊದಲಿಂದನೂ ಪಾರ್ವತಿ ಹೇಳ್ತಾನೆ, ನೀನು ಲಯಕರ್ತೆ, ಎಲ್ಲ ನೀನು ಯಾವುದೋ ಸೌಮ್ಯ ಸ್ವರೂಪವಾದ ಯಾವುದೋ ಒಂದು ಅವತಾರವನ್ನು ನೀನು ಎತ್ತಿಲ್ಲ. ನೀನು ಎತ್ತಿದ ಪೂರಾ ಎಲ್ಲ ರೌದ್ರಾವತಾರವನ್ನೇ ಎತ್ತಿ ಎಲ್ಲ ಸಂಹರಣೆ ಮಾಡಿದೀಯ. ಆದರೆ ಎಲ್ಲಕ್ಕೂ ಶಾರದೆ ಅನ್ನೋಳು ಬುದ್ಧಿಪ್ರದಾಯವಾಗಿರೋದ್ರಿಂದ, ಎಲ್ಲರಿಗೂ ಬುದ್ಧಿ ಹೇಳ್ತಾ ಇರೋದರಿಂದ, ವಿದ್ಯಾಬುದ್ಧಿಯ ಒಂದು ಪ್ರತೀಕವಾಗಿರುವುದರಿಂದ ಸರಸ್ವತಿ ಶ್ರೇಷ್ಠ. ಹೀಗೆ ಸರಸ್ವತಿಯೇ ದೊಡ್ಡವಳು ಎಂದು ಹೇಳಿದಾಗ ಪಾರ್ವತಿಯು ಕೋಪೋದ್ರಿತಳಾಗುತ್ತಾಳೆ. ತನ್ನ ಗಂಡನೇ ಹೀಗೆಂದರೆ ಹೇಗೆ ಅವನ ವಿರುದ್ಧ ಪ್ರತಿಕಾರವನ್ನು ತೀರಿಸಿಕೊಳ್ಳಬೇಕು ಎಂದು ಎಲ್ಲರ ಬಳಿಯೂ ಹೋಗುತ್ತಾಳೆ. ಆದರೆ ಮುಕ್ಕಣ್ಣನನ್ನ ಎದುರು ಹಾಕಿಕೊಂಡು ಉಳಿದವರುಂಟೆ ಎಂದು ಎಲ್ಲರೂ ನಿರಾಕರಿಸುತ್ತಾರೆ. ಕೊನೆಗೆ ನಾರದರ ಮೂಲಕ ಶನಿಯ ಹತ್ತಿರ ಹೋಗುತ್ತಾಳೆ ಪಾರ್ವತೀದೇವಿ. ಶನಿ ಕೇಳಿಕೊಳ್ಳೇ, ಶನಿ ಹೇಳ್ತಾನೆ, ತಾಯಿ ಅವನು ಇವನ್ನೇ ಮನ್ಮಥನ್ನೇ ಸುಟ್ಟವನು, ಇನ್ನು ನಮ್ಮದೆಲ್ಲ ಯಾವ ಲೆಕ್ಕ ಅಂತ ಹೇಳ್ತಾನೆ. ಇಲ್ಲ, ನೀನು ಮಾಡಲೇಬೇಕು, ಇದು ನನ್ನ ಆಜ್ಞೆ ಅಂತಾನೆ. ಆಗ ಹೇಳ್ತಾನೆ, ನಾನು ಕಾಲ, ನನ್ನ ಪ್ರವೇಶ ಶಿವನಿಗೆ ಆಗಬಹುದು ಅಂತ ಮುಹೂರ್ತಗಳು ಬಂದಿದೆ ಅಂತೇಳಿ ಶಿವಸಭೆಗೆ ಹೋಗ್ತಾನೆ. ಶಿವಸಭೆಗೆ ಹೋದಾಗ ಎಲ್ಲರೂ ಶಿವನಿಗೆ ಅಭಿಮುಖವಾಗಿ ಕೂತಾಗ ಶನಿ ಬೆನ್ನು ಹಾಕೋರ್ತಾನೆ. ನೀನು ಬೆನ್ನು ಹಾಕೋರೋದು ಅಂದೇನು, ಸಭಾ ಮರ್ಯಾದೆಯನ್ನು ನೋಡ್ಕೋ ಅಂತ ಹೇಳ್ತಾನೆ. ಸಭಾ ಮರ್ಯಾದೆಯನ್ನು ನೋಡೋದಲ್ಲ, ನನ್ನ ದೃಷ್ಟಿ ಒಳ್ಳೆಯದಲ್ಲ, ದೃಷ್ಟಿ ಕೆಡಕಾಗತ್ತೆ ಅಂತ ಹೇಳ್ತಾನೆ. ಚೇಚೆ ಮುಕ್ಕಣ್ಣ, ನಾನು ನನಗೇನು ನೀನು ಮಾಡುತ್ತೆ, ನೀನು ಆ ಇದನ್ನು ಸಭೆಗೆ ಅಭಿಮುಖವಾಗಿ ಕೂತ್ಗ, ದೃಷ್ಟಿ ಇದು ಮಾಡು ಅಂತ ಹೇಳ್ತಾನೆ. ಸಭೆಗೆ ಅಭಿಮುಖವಾಗಿ ಕೂತ್ಕೊಂಡು ಇವನು ನೇರ ದೃಷ್ಟಿನ ಈಶ್ವರನ ನೋಡ್ತಾನೆ. ಕಲಿ ಪ್ರವೇಶ ಆಗತ್ತೆ. ಕಲಿ ಪ್ರವೇಶ ಆದ ಕೂಡಲೇ ಈಶ್ವರನಿಗೆ ಸ್ಮೃತಿ ಭ್ರಮಣೆ ಆಗತ್ತೆ. ಆತ ಅಲ್ಲಿಂದ ಎದ್ದು ಹೊರಡ್ತಾನೆ. ಹಾಗಾಗಿ ಪಾರ್ವತಿಗೆಲ್ಲ ಹೇಳ್ತಾರೆ, ನಿನ್ನಿಂದಾಗಿ ಇಷ್ಟೆಲ್ಲ ಆಯಿತು, ಲಯಕರ್ತರಿಲ್ಲ, ಸೃಷ್ಟಿ ಒಂದೇ, ಬ್ರಹ್ಮಗೆ ಬಹಳ ಕೋಪ ಬರುತ್ತೆ, ಸೃಷ್ಟಿ ಮಾಡಿ 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 ಹಾಕ್ತಾನೆ, ಲಯಕರ್ತನಾದ ಈಶ್ವರನೇ ಇಲ್ಲ, ಸಿಕ್ಕಾಪಟೆ ಜೀವಜಂತುಗಳ ಸಂಖ್ಯೆ ಸಿಕ್ಕಾಪಟೆ ಆಗಿ ಹೋಗ್ಬಿಡುತ್ತೆ. ಆಗ ಹೇಳ್ತಾರೆ, ಶಿವ ಇಲ್ಲದೆ ಇದ್ದರೆ ಭಾಳ ಕಷ್ಟ, ಇದರಲ್ಲಿ ಇದಕ್ಕೆ ಕಾರಣಕರ್ತ ನೀನು, ಹುಡುಕಂಬ ಹೋಗು ಅಂತ. ಎಲ್ಲೆಲ್ಲೂ ಹುಡುಕಿರೂ ಶಿವನಲ್ಲ. ಹೀಗೆ ಗಂಡನನ್ನು ಹುಡುಕಿಕೊಂಡು ಬಂದ ಪಾರ್ವತಿಯು ಇಲ್ಲಿಯ ತಂಪಾದ ವಾತಾವರಣ ಪರಿಸರವನ್ನ ನೋಡಿ ಇದೇ ಸೂಕ್ತವಾದ ಸ್ಥಳವೆಂದು ಶಿವನನ್ನ ಪೂಜಿಸೋದಕ್ಕೆ ಶುರು ಮಾಡ್ತಾಳೆ. ತನ್ನ ತವರು ಮನೆ ಬಂದಂತ ಇದ್ರಲ್ಲಾಗತ್ತೆ, ಇಲ್ಲೇ ಇರೋಣ ಅಂತೇಳಿ ಅವ್ರ ಜೊತೆ ನಂದಿ ಭೃಂಗಿ ಬಂದಿರ್ತಾರೆ. ಇವರೆಲ್ಲರೂ ಇದು ಮಾಡಿ ಇಲ್ಲೇ ಶಿವನ ಧ್ಯಾನ ಮಾಡ್ತೀನಿ ಅಂತೇಳಿ ಅವರು ಮರಳಿನಲ್ಲಿ ಲಿಂಗ ಮಾಡ್ತಾರೆ, ಅದೆಲ್ಲದೂ ಹೋಗುತ್ತೆ. ಕಡೆಗೆ ಅರಿಶಿನ ತಂದು ಅರಿಶಿನದಲ್ಲಿ ಲಿಂಗ ಮಾಡಿ ಇಟ್ಟು ಆ ಜಾಗದಲ್ಲಿ ಅವಳು ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈಶ್ವರನ ಎಲ್ಲೋ ಸ್ತೋತ್ರಗಳನ್ನು ಹೇಳಿಕೊಂಡು ಮಾಡ್ತಾಳೆ. ಇಲ್ಲಿ ಸಿಗಲಿಲ್ಲ ಅಂದರೆ ಬೆಳಗಿನ ಜಾವದ ಹೊತ್ತಿಗೆ ನಾನು ಪ್ರಾಣ ತ್ಯಾಗ ಮಾಡ್ತೀನಿ ಅಂತೇಳಿ ಅಗ್ನಿನ ಸ್ಥಾಪನೆ ಮಾಡ್ತಾಳೆ. ಹೀಗೆ ಪ್ರತಿಜ್ಞೆ ಮಾಡಿದ ಪಾರ್ವತಿ ಗಾಢ ಪೂಜೆಗೆ ಕೂರುತ್ತಾಳೆ. ಆ ಸ್ಥಳವೇ ಇದು. ಪರಶಿವನನ್ನ ಹೇಗೆ ಪಾರ್ವತಿದೇವಿ ಕೈಲಾಸಕ್ಕೆ ಕರ್ಕೊಂಡು ಹೋಗಿದ್ದು, ಹಾಗೆ ಶನಿಯಿಂದ ಮುಕ್ತಿ ಸಿಕ್ತು ಶಿವನಿಗೆ, ಎಲ್ಲವನ್ನ ಈಗ ನೋಡಿ. ಇದು ಮೊದಲು ಮೂಲತಃ ಪಂಚ ನರಸಿಂಹ ಕ್ಷೇತ್ರ. ಈ ನರಸಿಂಹ ಕ್ಷೇತ್ರದಲ್ಲಿ ವಿಷ್ಣು ಆಗಾಗ ಯಾವುದಲ್ಲಿ ಒಂದೊಂದೇ ಕೋಳಿಯ ಇನ್ನೆಲ್ಲ ಹಾಕಿ ಸಿಂಹ ಹಾಕಿ ಗರ್ಜಿಸ್ತಾನೆ, ನವಿಲನ್ನ ಹಾಕಿ ಕೂಗ್ತಾನೆ, ಏನು ಮಾಡಿದ್ರೆ ಉಳಿದು ತಪಸ್ಸಿ ಭಂಗ ಬರೋದಿಲ್ಲ. ಕಡೆಗೆ ಕೋಳಿ ಹಾಕಿ ಕೂಗಿದ ಕೂಡಲೇ ಬೆಳಗಾಯಿತು ಅಂತ ಹೇಳಿ ಅಗ್ನಿಕುಂಡಕ್ಕೆ ಹಾರ್ತಾಳೆ. ಹೀಗೆ ಅಗ್ನಿಕುಂಡಕ್ಕೆ ಪಾರ್ವತಿ ಬೀಳುತ್ತಾಳೆ. ಅದಾದ ನಂತರ
ಶಿವನ ತಲೆಯ ಮೇಲಿದ್ದ ಶನಿಯು ಪಾದದ ಹತ್ತಿರಕ್ಕೆ ಇಳಿಯುತ್ತಾನೆ. ಶಕ್ತಿ ತಲೆ ಮೇಲೆ ಹತ್ಕೂತಾನೋ, ಬೆನ್ನಿಗೆ ಬಂತಾನೆ, ಇದಕ್ಕೆ ಬರ್ತಾನೆ, ಎಲ್ಲಕ್ಕೂ ಬಂದು ಕಾಲಿಗೆ ಅಂಟ್ಕೊಂತಾನೆ. ಕಡೆಗೆ ತಿಲ ಮಾತ್ರ, ಎಳ್ಳು ಮಾತ್ರದಲ್ಲಿ ಕಾಲಿಗೆ ಅಂಟ್ಕೊಂಡಿರ್ತಾನು, ಬಿಡಲ್ಲ ಅವನ್ನ. ಅವನು ಯಾಕೆಂದರೆ ಅವನು ಅಷ್ಟು ಹಠವಾದಿ, ಅವನಿಗೆ ಗರ್ವ ಬಂದುಬಿಡುತ್ತೆ. ಶನಿಗೆ ಇಲ್ಲಿ ಬಂದ ಕೂಡೇ ಪಾರ್ವತಿ ಯಾವಾಗ ಅಲ್ಲಿ ಬಿದ್ದು ಇದಕ್ಕೆ ಪ್ರವೇಶ ಅಗ್ನಿ ಪ್ರವೇಶ ಮಾಡಿದ ಕೂಡೇ ಈಶ್ವರನ ಅಲ್ಲಿ ಶನಿ ಪೂರ ಬಿಟ್ಟೋಗ್ಬಿಡ್ತಾನೆ ಆ ತಪಸ್ ಪ್ರಭಾವಕ್ಕೆ. ಆವಾಗ ಇವನು ಪ್ರತ್ಯಕ್ಷನ ಆಗ್ತಾನೆ. ಶಿವನು ಶನಿಗೆ 5 ಅಥವಾ 7 ವರ್ಷಗಳ ಕಾಲ ಮಾತ್ರ ನೀನು ಕಾಡಬೇಕು, ನಂತರ ಒಳಿತನ್ನ ಮಾಡಬೇಕು ಎಂದು ಹೇಳುತ್ತಾನೆ. ಜೊತೆಗೆ ನಿನ್ನ ಪೂಜೆಯಾದ ಮೇಲೆ ನನಗೆ ಪೂಜೆಯಾಗಬೇಕು ಎಂದೂ ಹೇಳುತ್ತಾನೆ. ಅಂದಿನಿಂದ ಇಂದಿನವರೆಗೂ ಅದೇ ನಡೆಯುತ್ತಿದೆ. ತಿಲ ಎಂದರೆ ಎಳ್ಳಿನಿಂದ ಅಭಿಷೇಕವಾಗುತ್ತದೆ, ಎಳ್ಳಿನ ಉಂಡೆಯಿಂದ ನೈವೇದ್ಯವೂ ಸಹ ದೊರೆಯುತ್ತದೆ. ಶನಿದೋಷವಿದ್ದರೂ ಇಲ್ಲಿಗೆ ಬಂದು ಪೂಜಿಸಿದರೆ ಅದರಿಂದ ಮುಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಇಲ್ಲಿದೆ. ನೀನು ತಿಲ ಮಾತ್ರ ನನ್ನನ್ನು ಅಂಟ್ಕೊಂಡಿದ್ರಿಂದ ಇಲ್ಲಿ ತಿಲದಲ್ಲಿ ನಿನಗೆ ಅಭಿಷೇಕ ಆಗಬೇಕು, ಆಮೇಲೆ ತಿಲದಲ್ಲಿ ಎಳ್ಳುಂಡೆ ಮಾಡಿ ಇಲ್ಲಿ ನೈವೇದ್ಯ ಮಾಡ್ತಾರೆ. ಯಾರು ಬಂದು ಮೊದಲು ನಿನ್ನನ್ನು ಆ ನಂತರ ನನ್ನನ್ನು ಸೇವಿಸ್ತಾರೋ ಅವ್ರಿಗೆ ಮೋಕ್ಷವನ್ನು ಕೊಡು ಅಂಥೇಳಿ ಪಾರ್ವತಿ ಸಹಿತನಾಗಿ ಇಲ್ಲಿ ನೆಲೆಗೊಳ್ತಾನೆ. ಅವನಿಗೆ ಹೇಳ್ತಾನೆ, ಎದುರುಗಡೆ ಒಂದು ಅರಳಿ ಮರ ಇರುತ್ತೆ, ಅರಳಿ ಮರದಲ್ಲಿ ವಾಸವಾಗಿರು ಅಂತ ಹೇಳ್ತಾನೆ. ಹೀಗೆ ರಾಮಾಯಣ ಮತ್ತು ಪುರಾಣಗಳಿಂದ ತುಂಬಿರುವ ಕ್ಷೇತ್ರವಷ್ಟೇ ಅಲ್ಲ, ಇತಿಹಾಸದಿಂದಲೂ ಸಹ ಈ ದೇವಾಲಯ ಮೆರೆದಿದೆ. ಇಂತಹ ಸುಂದರವಾದ ವಿಶಾಲವಾದ ದೇವಾಲಯ ಅಂದಿನಿಂದ ಇಂದಿನವರೆಗೂ ವೈಭೋಗದಿಂದ ಮೆರೆಯುತ್ತಿದೆ. ಈ ದೇವಾಲಯದ ಒಳಗೆ ಏನಿದೆ ಅನ್ನುವುದನ್ನ ಇಲ್ಲಿ ವಿವರಿಸುತ್ತಾರೆ ನೋಡಿ. ಕೊನೆಗೆ ಪರಮೇಶ್ವರಿ ಭಿನ್ನಪ ಅಂತ, ಬಿಂ ಸೊನ್ನೆ ನ ಪ ಅಂದರೆ ಅವಳು ಈ ಮುಖಮಂಟಪವನ್ನು ಕೆಳದಿಯ ಸೋಮಶೇಖರ ನಾಯಕ ಜೀರ್ಣೋದ್ಧಾರ ಮಾಡಿದಾಗ ಈ ಮುಖಮಂಟಪವನ್ನು ಕಟ್ಟಿಸಿದ. ಚಾಲುಕ್ಯರ ಕಾಲದ ಶಾಸನ ತ್ರಿಭುವನವನ ಕಾಲದಲ್ಲಿ ಅವನ ದಂಡನಾಯಕ ಅಂದರೆ ಅವನ ಮಾಂಡಲಿಕ ವಂಶದ ಶಾಂತಾರ ಇದನ್ನು ಕಟ್ಟಿಸ್ದ ಅಂತ ಬರುತ್ತೆ. ಇಲ್ಲ 1901 ಇವರು ಬಿ ಎಲ್ ರೈಸ್ರವರ ಕಾಲದಲ್ಲೇ ಇದನ್ನು ಓದೋಕ್ಕಾಗಿಲ್ಲ, ಅದರಲ್ಲಿ ಒಂಚೂರು ಉಲ್ಲೇಖ ಸಿಗುತ್ತೆ. ಅದರಲ್ಲಿ ಮಾತ್ರ ಉಲ್ಲೇಖ ಸಿಗೋದು. ಅರ್ಥ ಏನಿದೆ ಇದರಲ್ಲಿ? ಈ ಉಲ್ಲೇಖ ಇದರಲ್ಲಿ ಅವನು ಅಲ್ಲಿಗೆ ನಿಲ್ಲುತ್ತೆ. ನಮಸ್ತಂಗ ಶಿರಶ್ಚುಂಬಿ ಚಂದ್ರ ಚಾಮರ ಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂಭುವೆ ಅಂಥೇಳಿ ಅವರ ಬಾಣಭಟ್ಟನ ಒಂದು ಶ್ಲೋಕವನ್ನು ಎಲ್ಲ ಇದರಲ್ಲೂ ಶಾಸನದಲ್ಲೂ ಮೊದಲು ಇಟ್ಟಿರ್ತಾರೆ. ಇದರಲ್ಲಿ ಏನು ಅಂದರೆ ಅದರ ಉಲ್ಲೇಖದಲ್ಲಿ ಅಷ್ಟೇ. ಇದು ಶಾತವಾಹನರ ಕಾಲದ ಒಂದು ಶಾಸನ, ಪ್ರಾಕೃತ ಲಿಪಿನಲ್ಲಿದೆ. ಇದರ ಉಲ್ಲೇಖ ಇನ್ನೂ ಪೂರ ಈ ಚಿತ್ರಲಿಪಿ ಇದೇನು ಅಂಥೇಳಿ ಯಾವುದು ಪೂರ ಇನ್ನೂ ಅದರ ಅರ್ಥ ಇನ್ನೂ ಸಿಕ್ಕಿಲ್ಲ. ಇಲ್ಲಿರುವ ದೇವರುಗಳನ್ನ ದೇವರುಗಳೇ ಸ್ಥಾಪನೆ ಮಾಡಿದರಂತೆ. ಈಗಿರುವ ದೇವಸ್ಥಾನಕ್ಕೂ ಧರ್ಮಸ್ಥಳದ ಹೆಗಡೆಯವ್ರಿಗೂ ಏನಿದೆ ಸಂಬಂಧ? ಹಾಗೆ ಇಲ್ಲಿ ನಡೆಯುವಂತಹ ಪವಾಡಗಳು ಏನು? ಎಲ್ಲವನ್ನ ಈಗ ನೋಡಿ. ಶಂಕರನಾರಾಯಣನಿಂದ ಇಲ್ಲಿ ಪೂಜೆಗಾಗಿ ಅರ್ಚಕರನ್ನ ಕರೆದುಕೊಂಡು ಬರಲಾಯಿತು. ಅವರಲ್ಲಿ ಸುಬ್ಬಾಭಟ್ಟರ ಹತ್ತಿರ ಒಂದು ಕುದುರೆ ಇತ್ತಂತೆ, ಅದರಿಂದಲೇ ಶುರುವಾಗಿದ್ದು ಧರ್ಮಸ್ಥಳಕ್ಕೂ ಇಲ್ಲಿಗೂ ಸಂಬಂಧ. ಸುಮಾರು 150 ವರ್ಷದ ಹಿಂದೆ ಇಲ್ಲಿ ಧರ್ಮಸ್ಥಳ ಹೆಗಡೆಯವರು ಬಂದಿದ್ರಂತೆ. ಆಗ ನಮ್ಮ ಮುತ್ತಜ್ಜ ಸುಬ್ಬಾಭಟ್ರು ಅಂತಿದ್ದವರು ಇಲ್ಲಿ ಮುಖ್ಯ ಪ್ರಮುಖವಾದ ಅರ್ಚಕರು. ಅವರು ಕುದುರೆ ಸಾಕಿದಂತೆ ಕುದುರೆ ಸವಾರಿಯಲ್ಲೇ ಎಲ್ಲ ಕಡೆ ಹೋಗ್ತಿದ್ರಂತೆ. ಅವ್ರ ಹತ್ರ ಒಂದು ಕುದುರೆ ಇದ್ದಿದ್ದಲ್ಲ ಲಕ್ಷ್ಮಿ ಅಂತೇಳಿ, ಅವ್ರು ಬಂದು ನೋಡಿದಾಗ ಮಗು ಅಳ್ತಾ ಇದ್ರೆ ತೊಟ್ಟಲು ತೂಗ್ತಾ ಇತ್ತಂತೆ. ಅದನ್ನು ನೋಡಿ ಬಹಳ ಇದು ಮಾಡಿ ಆ ಕುದುರೆನ ಇವರು ತಗೊಂಡ್ರಂತೆ. ಬದಲಿಗಾಗಿ ಪಂಜುಳಿ ಧೂಮಾವತಿನ ಅವರಿಗೆ ಇಲ್ಲಿಗೆ ಕ್ಷೇತ್ರಕ್ಕೆ ಉಡುಗೆ ಕೊಟ್ಟಂತೆ. ಅಲ್ಲಿ ಮಂಜುನಾಥ ಬೇರೆ ಇಲ್ಲ, ಇಲ್ಲಿ ಮಲ್ಲಿಕಾರ್ಜುನ ಬೇರೆ ಇಲ್ಲ, ಇದನ್ನು ನಮಗೆ ಇದ್ರ ಬರಲಿ ನಾನು ಉಡುಗೊರೆ ಕೊಡ್ತೀನಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ
ಮತ್ತೊಂದು ತೀರ್ಥಸ್ನಾನವಿದೆ. ಈ ತೀರ್ಥಸ್ನಾನ ಮಾಡಿದರೆ ಸಕಲ ಪಾಪಗಳೆಲ್ಲ ನಿವಾರಣೆಯಾಗಿ ಪುಣ್ಯವು ಪ್ರಾಪ್ತವಾಗುತ್ತಂತೆ. ಈ ತೀರ್ಥಸ್ನಾನನೂ ಅಷ್ಟೇ, ಈಗ ಕೆಲವರು ಕಾಯಿಲೆ ಬಂದವರು ಇದು ಮಾಡಿದಾಗ ಹುಷಾರಿಲ್ಲದಾಗ ಹೇಳ್ಕೊಂಡಿರ್ತಾರೆ, ನಾನು ಇದಾದರೆ ಒಂದು 3 ತೀರ್ಥಸ್ನಾನ 7 ಹಿಂಗೆ. ಅದನ್ನು ಬಂದಿದ್ದು ಭಕ್ತಾದಿಗಳು ಹೇಳ್ತಾರೆ, ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಬಟ್ರೆ ನಮ್ಗೆ ಆಯಿತು, ನಾವು ಆರಾಮಾಗಿದ್ದೀವಿ, ಅದಕ್ಕೆ ತೀರ್ಥಸ್ನಾನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಕೆಲಸಕ್ಕಾಗಿ ಅಲೆಯುತ್ತಿರುವವರು ಬರುತ್ತಾರಂತೆ, ಅಂತವರಿಗೆ ಕೆಲಸ ಖಂಡಿತವಾಗಿಯೂ ಸಿಗುತ್ತದಂತೆ. ದೇವಸ್ಥಾನದಲ್ಲಿ ಅರ್ಚಕರು ಒಂದು ಪ್ರಶ್ನೆಯನ್ನು ಹೇಳ್ತಾರೆ, ಅದಕ್ಕೋಸ್ಕರ ಜನ ಈ ದೇವಸ್ಥಾನಕ್ಕೆ ಬರುತ್ತೆ, ಭಕ್ತಾದಿಗಳ ಕೋರಿಕೆ ಈ ದೇವಸ್ಥಾನದಲ್ಲಿ ಈಡೇರುತ್ತೆ ಅಂತ ಜನರ ಒಂದು ನಂಬಿಕೆ ದೃಢವಾಗಿದೆ. ಮತ್ತು ಕೆಲಸಕ್ಕಾಗಿ ಅಲಿತಿದ್ದರು ಈ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಹೋದಾಗ ಅವರಿಗೆ ಕೆಲಸ ಸಿಕ್ಕಿರುವುದು ಬಹಳಷ್ಟು ನಿದರ್ಶನಗಳಿವೆ. ಅದಕ್ಕಾಗಿ ದೇವಸ್ಥಾನಕ್ಕೆ ಜನ ಒಂದು ಯಥೇಚ್ಛವಾಗಿ ಬರ್ತಾರೆ ಈ ದೇವಸ್ಥಾನಕ್ಕೆ. ಹೀಗೆ ಸುಂದರವಾದ ಪರಿಸರದ ನಡುವೆ ತಂಪಾದ ವಾತಾವರಣದಲ್ಲಿ ಕೂತಿರುವ ಮಲ್ಲಿಕಾರ್ಜುನ ಅಂದಿನಿಂದ ಇಂದಿನವರೆಗೂ ತನ್ನ ಪವಾಡಗಳನ್ನು ತೋರಿಸುತ್ತಾ ಬಂದಿದ್ದಾನೆ. ಅಂದ ಹಾಗೆ ಈ ಪುಣ್ಯಕ್ಷೇತ್ರ ಇರುವುದಾದರೂ ಎಲ್ಲಿ ಎಂದರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಸಮೀಪ ಮೃಗವದೆ. ನೀವುಗಳು ಸಹ ಇಲ್ಲಿಗೆ ಭೇಟಿ ನೀಡಿ ಮಲ್ಲಿಕಾರ್ಜುನನ ದರ್ಶನವನ್ನು ಮಾಡಿ ಇತಿಹಾಸ ಪುರಾಣವನ್ನು ತಿಳಿದುಕೊಳ್ಳಿ.